ಹಳ್ಳಿಗಳ ಅಭಿವೃದ್ಧಿಗಾಗಿ ಸ್ಥಳೀಯ ಕೈಗಾರಿಕೆಗಳಿಂದ ಅನುದಾನ ಪಡೆಯಿರಿ ಎಂದು ವಿಧಾನ ಪರಿಷತ್ ಸದಸ್ಯ ಚೆಲುವಾದಿ ನಾರಾಯಣ ಸ್ವಾಮಿ ತಿಳಿಸಿದರು. ತಾಲೂಕಿನ ಚೌಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಪಂಚಾಯಿತಿ ಪ್ರಗತಿ ಪರಿಶೀಲನೆ ಹಾಗೂ ಕುಂದುಕೊರತೆ ಸಭೆಯನ್ನು ನಡೆಸಿ ಮಾತನಾಡಿದರು. ಸರ್ಕಾರದ ಅನುದಾನಗಳ ಜೊತೆಗೆ ಕೈಗಾರಿಕೆಗಳ ಸಹಕಾರದಿಂದ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಎಂದರು. ಚೌಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮುನಿರಾಜು ಈ ಪಂಚಾಯಿತಿಗೆ ಯಾವುದೇ ಆದಾಯವಿಲ್ಲ ಹಾಗೂ ಕೈಗಾರಿಕೆಗಳು ಸೇರುವುದಿಲ್ಲ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಎಂಎಲ್ಸಿ ಅವರು, ಆದರೇನಂತೆ ಹೋಗಿ ಹೇಳಿ, ಶಾಸಕರಿಗೂ ತಿಳಿಸಿ, ಕೈಗಾರಿಕೆಗಳು ಸಿಎಸ್ಆರ್ ಅನುದಾನ ನೀಡುತ್ತಾರೆ, ಈ ವ್ಯಾಪ್ತಿಗೆ ಬರುವ 5 ಹಳ್ಳಿಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸುವಂತೆ ನಾನು ಸೂಚಿಸುತ್ತೇನೆ ಎಂದು ಹೇಳಿದರು. ತಾನು ಬಿಡುಗಡೆಗೊಳಿಸಿದ ಅನುದಾನದಲ್ಲಿ ಅಂಬೇಡ್ಕರ್ ಭವನ ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ನಡೆದಿಲ್ಲ, ಮುಂದಿನ ದಿನಗಳಲ್ಲಿ ಪೂರ್ಣಗೊಳಿಸಲು ಬೇಕಾದ ಹಣದ ವ್ಯವಸ್ಥೆ ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ಗ್ರಾಮದ ಜನತೆ ತಮ್ಮ ಕುಂದುಕೊರತೆ ಬಗೆಹರಿಸಲು ಮನವಿ ಮಾಡಿದರು. ಮನವಿ ಸ್ವೀಕರಿಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ಶೀಘ್ರವಾಗಿ ನಿವಾರಣೆ ಮಾಡಿಸುತ್ತೇನೆ ಎಂದ ಅವರು, ಪಂಚಾಯಿತಿಗೆ ಕೊಟ್ಟ ಕೆಲಸ ಮಾಡಲು ಪಿಡಿಒಗೆ ಆದೇಶಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿಎಂ ಅಶೋಕ್, ಮುಖಂಡರಾದ ರಾಮಚಂದ್ರಗೌಡ, ಮೋಹನ್ ಗೌಡ, ಚಂಚಿಮಲೆ ಮುನೇಶ, ಕಾಜಿ ಕಲ್ಲಳ್ಳಿ, ನಾರಾಯಣ ಸ್ವಾಮಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಎನ್ಕೆಎಸ್ ಟಿವಿ 4, ಕೋಲಾರ. ಒಂದು ಲೆಟರ್ ಮಾಡ್ತೀನಿ, ಅವ್ರ ಕಂಪ್ನಿ ಭೇಟಿ ಭೇಟಿ ಮಾಡಿ, ಅಟ್ಲೀಸ್ಟ್ ನಮ್ಮದು ನೀವು ಇಷ್ಟೆಲ್ಲ ಮಾಡ್ತೀರಿ ಮಾಡಿ, ನಮ್ಮ ಊರನ್ನ ಒಂದು ದತ್ತು ಅಂತ ತಗೊಂಡು, ನಮಗೇನು ದೊಡ್ಡದಾಗಿ ಮಾಡ್ಬೇಕಂದ್ರೆ ಒಂದು 5 ಮಾಸ್ಟ್ ಹಾಕ್ಕೊಡ್ತೀವಿ, ಒಂದು ಏನೋ ಒಂದು ರಸ್ತೆ ಅದು ಇದು ಸ್ವಲ್ಪ ಇದು ಮಾಡ್ಕೊಡ್ತೀವಿ, ಚರಂಡಿ ಅಂತ ಮಾಡ್ಕೊಡ್ತೀವಿ, ನೀವು ಹೇಗಿರ್ತದೆ ನಿಮ್ಮ ಹೆಸರು ಹೇಳ್ಕೊಂತೀವಿ ನಾವು ಅಂತ ಹೇಳಿದ್ರೆ ಮಾಡೇ ಮಾಡ್ತೀವಿ. ಮೋನ್ಗೌಡ್ರೆ, ನಾನು ಶಾಸಕನಾಗಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಆಯ್ಕೆ ಆದಮೇಲೆ ಕಳೆದ ವಾರದಲ್ಲಿ ಒಂದು ಕಚೇರಿಯನ್ನು ಕೂಡ ನಾವು ತೆಗೆದ್ವಿ ಕೋಲಾರದಲ್ಲಿ. ಅದಾದ ನಂತರ ಈ ಊರಿನ ಕೆಲವು ಮುಖಂಡರುಗಳೆಲ್ಲ ಕೇಳಿದ್ದರಿಂದ ಅಂಬೇಡ್ಕರ್ ಭವನ ಕಟ್ಟಿಸ್ಬೇಕು ಅಂತ ಹೇಳಿದರು. ಆಗ ಸ್ವಲ್ಪ ಹಣ ಕೊಡಿಸಿದ್ದೆ, ಅದು ಸಂಪೂರ್ಣ ಆಗಲಿಲ್ಲ, ಅದು ಮಧ್ಯದಲ್ಲಿ ನಿಂತಿದೆ ಅಂತ ಗೊತ್ತಾಯಿತು. ಆದ್ದರಿಂದ ಅದನ್ನು ಸಂಪೂರ್ಣಗೊಳಿಸಬೇಕಂತಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವೀಕ್ಷಣೆ ಮಾಡಬೇಕು ಮತ್ತು ಸ್ಥಳೀಯರಿಂದ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೇನೆ. ಸೊ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ರಾಮಚಂದ್ರಗೌಡರು, ಅಶೋಕ್ ಅವರು ಮತ್ತು ಇನ್ನು ಅಲ್ಲಿ ಹಲವು ಮುಖಂಡರುಗಳು, ಇದೇನು ಪಕ್ಷದ ವಿಷಯ ಅಲ್ಲ, ಪಕ್ಷ ಅಂತ ಏನೂ ಅಲ್ಲ, ಬಟ್ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಸಮಸ್ಯೆಗಳನ್ನು ಕೇಳಲಿಕ್ಕೆ ಬಂದಿದ್ದಾರೆ. ಆ ವಿಚಾರದಲ್ಲಿ ನಾನು ಕೂಡ ಇದನ್ನು ಪರಿಶೀಲನೆ ಮಾಡಿದ್ದೇನೆ, ಅದಕ್ಕೆ ಸೂಕ್ತವಾದ ಏನು ಇದನ್ನು ಹಣ ಕೊಡಿಸ್ಬೇಕು ಅಂಥದ್ದನ್ನು